ನಮಸ್ಕಾರ ಈ ಸರಣಿ ವಿಡಿಯೋಗಳಲ್ಲಿ ನಾವು ಭಾರತ ಮತ್ತು ಕರ್ನಾಟಕದಲ್ಲಿ ಕಂಡುಬರುವ ಪ್ರೈಮೇಟ್ಸ್ ಗಣದ ಪ್ರಾಣಿಗಳ ಕುರಿತು ತಿಳಿಯೋಣ ಪ್ರೈಮೇಟ್ಸ್ ಮಂಕಿ ಏಪ್ಸ್ ಎಂದರೆ ಎಲ್ಲದಕ್ಕೂ ಕನ್ನಡದಲ್ಲಿ ವಾನರ ಕಪಿ ಮಂಗ ಕೋತಿ ಎಂದೆಲ್ಲ ಭಾಷಾಂತರಿಸುತ್ತಾರೆ ವೈಜ್ಞಾನಿಕ ವಿಂಗಡಣೆ ಆಧಾರದ ಮೇಲೆ ಪ್ರಭೇದ ಜಾತಿ ಕುಟುಂಬ ಗಣ ವರ್ಗ ವಂಶ ಸಾಮ್ರಾಜ್ಯ ಎಂದೆಲ್ಲ ವಿಂಗಡಿಸಿ ಅವುಗಳಿಗೆ ಪ್ರತ್ಯೇಕ ಹೆಸರು ನೀಡಲಾಗಿರುತ್ತದೆ ಆದರೆ ಕನ್ನಡದಲ್ಲಿ ಆ ಬಗ್ಗೆ ಹರಿಸದೆ ಭಾಷಾಂತರಿಸುತ್ತಾರೆ ಇದರಿಂದಾಗಿ ಆಸಕ್ತರು ಆ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಎಂದಾಗ ಸಮಸ್ಯೆಯಾಗುತ್ತದೆ ಹಾಗಾಗಿ ಯಾವುದರಲ್ಲೇ ಆಗಲಿ ನಾನು ಮೂಲ ಇಂಗ್ಲಿಷ್ ಪದಗಳಿಗೆ ಜಾಸ್ತಿ ಆದ್ಯತೆ ಕೊಡುತ್ತೇನೆ ಇದರಿಂದಾಗಿ ಆಸಕ್ತರಿಗೆ ಗೂಗಲ್ನಲ್ಲಿ ಹುಡುಕಲು ಸಹ ನೆರವಾಗುತ್ತದೆ ಆದ್ದರಿಂದ ಕ್ಷಮೆಯರಲಿ ಪ್ರೈಮೇಟ್ಸ್ ಕಣದ ಪ್ರಾಣಿಗಳಲ್ಲಿ ಐದು ಪ್ರಕಾರದ ಪ್ರಾಣಿಗಳು ಭಾರತದಲ್ಲಿ ಕಂಡುಬರುತ್ತವೆ ಒಂದನೇದಾಗಿ ಲಂಗೂರುಗಳು ಮಕಾಕ್ಗಳು ಗಿಬ್ಬನ್ಗಳು ಲೋರಿಸ್ಗಳು ಕೊನೆಯದಾಗಿ ಮತ್ತು ವಿಶೇಷವಾಗಿ ಹೇಳುವುದಾದರೆ ಐದನೇ ಪ್ರಕಾರದವು ಎಂದರೆ ನಾವುಗಳು ನಾವು ನೀವೆಲ್ಲ ಎಂದರೆ ಮಾನವರ ಗಣವು ಸಹ ಪ್ರೈಮೇಟ್ಸ್ ಆಗಿದೆ ಸರಿ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಕಂಡುಬರುವ ಲಂಗೂರ್ಸ್ಗಳ ಬಗ್ಗೆ ತಿಳಿಯೋಣ ಮಕಾಕ್ ಗಿಬ್ಬನ್ ಲೋರಿಸ್ಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸುವೆ ಈ ವಿಡಿಯೋ ಅಪ್ಲೋಡ್ ಆಗಿ ತುಂಬ ದಿನ ಆಗಿದ್ದರೆ ಕೆಳಗಿನ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಉಳಿದ ಭಾಗಗಳ ಲಿಂಕನ್ನು ಹಾಕಿರುತ್ತೇನೆ ಸರ್ಕೋಪೀಥೆಸಿಡೆ ಫ್ಯಾಮಿಲಿಗೆ ಓಲ್ಡ್ ವರ್ಲ್ಡ್ ಮಂಕಿಗಳೆಂದು ಕರೆಯುತ್ತಾರೆ ಈ ಫ್ಯಾಮಿಲಿಯಲ್ಲಿನ ಎರಡು ಜಾತಿಯ ಲಂಗೂರುಗಳು ಭಾರತದಲ್ಲಿ ಕಂಡುಬರುತ್ತವೆ ಒಂದನೇದಾಗಿ ಸೆಮ್ನೊಪೀಥಿಕಸ್ ಮತ್ತೊಂದು ಟ್ರಾಕಿಪೀಥಿಕಸ್ ಎಂದು ಈ ಎರಡೂ ಜಾತಿಯ ಲಂಗುರುಗಳು ಭಾರತದಲ್ಲಿ ಕಂಡುಬರುತ್ತವೆ ಸೆಮ್ನೋಪೀಥಿಕಸ್ ಜಾತಿಯ ಲಂಗೂರುಗಳ ಬಗ್ಗೆ ಈಗ ತಿಳಿಯೋಣ ಬನ್ನಿ ಸೆಮ್ನೋಪೀಥಿಕಸ್ ಜಾತಿಯ ಲಂಗೂರುಗಳನ್ನು ಗ್ರೇ ಲಂಗೂರ್ ಅನುಮಾನ್ ಲಂಗೂರ್ ಹನುಮಾನ್ ಮಂಕಿ ಕನ್ನಡದಲ್ಲಿ ಮುಷಿಯಾ ಮುಷ್ಯಾ ಎಂದೆಲ್ಲ ಕರೆಯುತ್ತಾರೆ ಇವು ಭಾರತ ಉಪಖಂಡಕ್ಕೆ ಸ್ಥಳೀಯವಾಗಿದ್ದು ಉತ್ತರದಲ್ಲಿ ಹಿಮಾಲಯದಿಂದ ಹಿಡಿದು ಶ್ರೀಲಂಕಾದ ದಕ್ಷಿಣದವರೆಗೆ ಮತ್ತು ಬಾಂಗ್ಲಾದಿಂದ ಹಿಡಿದು ಪಾಕ್ನ ಪಶ್ಚಿಮ ಭಾಗದವರೆಗೆ ಇವು ವ್ಯಾಪಿಸಿವೆ ಇವುಗಳಲ್ಲಿ ಎಂಟು ಪ್ರಭೇದಗಳನ್ನು ಮತ್ತು ಹಲವಾರು ಉಪ ಪ್ರಭೇದಗಳನ್ನು ಗುರುತಿಸಲಾಗಿದೆ ಇದರಲ್ಲಿ ಮುಖ್ಯವಾದ ಕೆಲವು ಪ್ರಭೇದಗಳ ಕುರಿತು ತಿಳಿಯೋಣ ಬನ್ನಿ ಒಂದನೇದಾಗಿ ಹಿಮಾಲಯನ್ ಗ್ರೇಲ್ ಲಂಗೂರ್ ಅಥವಾ ನೇಪಾಳ ಗ್ರೇ ಲಂಗೂರ್ ಇವು ಮೂಲತಃ ನೇಪಾಳದ ಹಿಮಾಲಯಕ್ಕೆ ಸ್ಥಳೀಯವಾಗಿದ್ದು ನೈಋತ್ಯ ಟಿಬೆಟ್ ಉತ್ತರ ಭಾರತ ಉತ್ತರ ಪಾಕಿಸ್ತಾನ ಭೂತಾನ್ ಅಫಘಾನಿಸ್ತಾನಕ್ಕೂ ವ್ಯಾಪಿಸಿವೆ ಇವು ಹಿಮಾಲಯದ ಸಾವಿರದ ನೂರರಿಂದ ನಾಲ್ಕು ಸಾವಿರ ಮೀಟರ್ ಎತ್ತರದ ವ್ಯಾಪ್ತಿಯಲ್ಲಿನ ಅರಣ್ಯಗಳಲ್ಲಿ ವಾಸಿಸುತ್ತವೆ ಎರಡನೇದಾಗಿ ಕಾಶ್ಮೀರ್ ಗ್ರೇ ಲಂಗೂರ್ ಇದು ಜಮ್ಮು ಮತ್ತು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಕಾಣಸಿಗುತ್ತದೆ ಮೂರನೇದಾಗಿ ತರೈ ಗ್ರೇ ಲಂಗೂರ್ ಇವು ಉತ್ತರ ಭಾರತ ನೇಪಾಳ ಭೂತಾನ್ನಲ್ಲಿ ಹರಡಿವೆ ಇವು ಹಿಮಾಲಯದ ಬೆಟ್ಟಗಳಿಂದ ಹಿಡಿದು ರಾಜಾಜಿ ನ್ಯಾಷನಲ್ ಪಾರ್ಕ್ವರೆಗೂ ಹರಡಿವೆ ನಾಲ್ಕನೇದಾಗಿ ನಾರ್ಥರ್ನ್ ಪ್ಲೇನ್ಸ್ ಗ್ರೇ ಲಂಗೂರ್ ಇವು ಹಿಮಾಲಯದ ದಕ್ಷಿಣದಿಂದ ಹಿಡಿದು ದಕ್ಷಿಣ ಭಾರತದವರೆಗೆ ಹರಡಿವೆ ಇದಕ್ಕೆ ಬೆಂಗಾಲ್ ಸೆಕ್ರಿಡ್ ಲಂಗೂರ್ ಸೆಕ್ರಿಡ್ ಲಂಗೂರ್ ಎಂತಲೂ ಕರೆಯುತ್ತಾರೆ ಐದನೇದಾಗಿ ಸದರ್ನ್ ಪ್ಲೇನ್ಸ್ ಗ್ರೇ ಲಂಗೂರ್ ಇದು ನಾದರ್ನ್ ಪ್ಲೇನ್ಸ್ ಗ್ರೇ ಲಂಗೂರ್ನ ಸಬ್ಸ್ಪೀಸೀಸ್ ಆಗಿದೆ ಇದು ಭಾರತದ ಮಧ್ಯಭಾಗ ಪಶ್ಚಿಮ ಭಾಗ ಮತ್ತು ನೈಋತ್ಯ ಭಾಗದಲ್ಲಿ ಕಂಡುಬರುತ್ತದೆ ಆರನೇದಾಗಿ ಮಲ್ಬಾರ್ ಗ್ರೇ ಲಂಗೂರ್ ಇದಕ್ಕೆ ಬ್ಲಾಕ್ ಫೂಟೆಡ್ ಗ್ರೇ ಲಂಗೂರ್ ಎಂತಲೂ ಕರೆಯುತ್ತಾರೆ ಇದು ಗೋವಾ ಕರ್ನಾಟಕ ಕೇರಳ ರಾಜ್ಯಗಳಲ್ಲಿನ ಪಶ್ಚಿಮ ಘಟ್ಟಗಳಲ್ಲಿ ಕಾಣಸಿಗುತ್ತವೆ ಏಳನೇದಾಗಿ ಟಫ್ಟೆಡ್ ಗ್ರೇ ಲಂಗೂರ್ ಸಿಮ್ಮಲ ಭಾಷೆಯಲ್ಲಿ ಎಲಿವಂಡೂರ ಎಂದು ಕರೆಯಲಾಗುವ ಇವುಗಳು ಆಗ್ನೇಯ ಭಾರತ ಮತ್ತು ಶ್ರೀಲಂಕಾದಲ್ಲಿ ಕಾಣಸಿಗುತ್ತವೆ ಇದರಲ್ಲಿ ಎರಡು ಸಬ್ ಸ್ಪೀಸಿಸ್ ಇದ್ದು ಒಂದು ಭಾರತದಲ್ಲಿ ಮತ್ತೊಂದು ಶ್ರೀಲಂಕಾದಲ್ಲಿ ಕಾಣಸಿಗುತ್ತವೆ ಎರಡನೇದಾಗಿ ನೀಲಗಿರಿ ಲಂಗೂರ್ ಇವು ನೀಲಗಿರಿ ಬೆಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಕಾಣಸಿಗುತ್ತವೆ ಕೊಡಗು ತಮಿಳುನಾಡಿನ ಕೊಡಯಾರ್ ಬೆಟ್ಟಗಳು ಕೇರಳದ ಇತರೆ ಬೆಟ್ಟಗಳಲ್ಲಿಯೂ ಸಹ ಕಾಣಸಿಗುತ್ತವೆ ಇವು ದೇಹವಿಡಿ ಒಳಪೊಳ್ಳ ಕಪ್ ಕೂದಲನ್ನು ಹೊಂದಿದ್ದು ಮುಖದ ಸುತ್ತಲೂ ಬಂಗಾರ ಕಂದು ವರ್ಣದ ಕೇಸರವನ್ನು ಹೊಂದಿರುತ್ತವೆ ಇವುಗಳಲ್ಲಿ ಬಾಲವನ್ನು ಹೊರತುಪಡಿಸಿ ಸರಾಸರಿ ಉದ್ದವು ಐವತ್ತೆಂಟರಿಂದ ಅರವತ್ತು ಸೆಂಟಿಮೀಟರ್ ಆಗಿರುತ್ತದೆ ಇವು ಒಂಬತ್ತರಿಂದ ಹದಿನಾಲ್ಕು ಕೆ ಜಿ ತೂಗುತ್ತವೆ ಇವು ಒಂಬತ್ತು ಹತ್ತು ಕಪಿಗಳು ಸೇರಿ ಒಂದು ಗುಂಪನ್ನು ಕಟ್ಟಿಕೊಂಡು ಜೀವಿಸುತ್ತವೆ ಇವುಗಳ ಗರ್ಭಾವಧಿಯು ಸುಮಾರು ಇನ್ನೂರು ದಿನಗಳಷ್ಟಾಗಿದೆ ಐಯುಸಿಎನ್ ಇವುಗಳನ್ನು ರೆಡ್ ಲಿಸ್ಟ್ಗೆ ಸೇರಿಸಿ ವಲ್ನರಬಲ್ ಎಂದು ಗುರುತಿಸಿದೆ ಇದುವರೆಗೂ ಸೆಮ್ನೋಪಿಥಿಕಸ್ ಜಾತಿಯ ಲಂಗೂರುಗಳ ಬಗೆಗಿನ ಪರಿಚಯವಾಯಿತು ಇನ್ನು ಟ್ರಾಕಿಪಿಥಿಕಸ್ ಜಾತಿಯ ಲಂಗೂರುಗಳ ಬಗ್ಗೆ ತಿಳಿಯೋಣ ಬನ್ನಿ ಒಂಬತ್ತನೇದಾಗಿ ಪೆರ್ರೇಸ್ ಲೀಫ್ ಮಂಕಿ ಇವುಗಳಿಗೆ ಸ್ಥಳೀಯವಾಗಿ ಪೆರ್ರೇಸ್ ಲಂಗೂರ್ ಚಸ್ಮಿಸ್ ಮಂಕಿ ಚೆಸ್ಮೆ ಬಂದರ್ ಎಂತಲೂ ಕರೆಯುತ್ತಾರೆ ಇವುಗಳು ಆಗ್ನೇಯ ಮತ್ತು ದಕ್ಷಿಣ ಏಷ್ಯಾಕ್ಕೆ ಸ್ಥಳೀಯವಾಗಿವೆ ಇವು ಭಾರತ ಬಾಂಗ್ಲಾ ಮಯನ್ಮಾರ್ಗಳಲ್ಲಿ ವ್ಯಾಪಿಸಿವೆ ತ್ರಿಪುರದಲ್ಲಿ ಹೆಚ್ಚಾಗಿ ಇವು ಕಾಣಸಿಗುತ್ತವೆ ಬ್ರಿಟಿಷ್ ಬರ್ಮಾದ ಮೊದಲ ಕಮಿಷನರ್ ಮತ್ತು ಪರಿಸರವಾದಿಯಾಗಿದ್ದ ಸರ್ ಅರ್ಥರ್ ಪುರ್ವೆಸ್ ಪೆರ್ರೆರವರ ಸ್ಮರಣಾರ್ಥ ಇವುಗಳಿಗೆ ಈ ಹೆಸರು ಇಡಲಾಗಿದೆ ರಬ್ಬರ್ ಕೃಷಿಯಿಂದಾಗಿ ಇವು ಇಂದು ಅಳಿವಿನಂಚನ್ನು ತಲುಪಿವೆ ಹದ್ನಾರನೇದಾಗಿ ಕ್ಯಾಪ್ಡ್ ಲಂಗೂರ್ ಇವು ಮೂಲತಃ ಭಾರತ ಬಾಂಗ್ಲಾ ಭೂತಾನ್ ಮಯನ್ಮಾರ್ ಮೂಲದವುಗಳಾಗಿದ್ದು ಭಾರತದಲ್ಲಿ ಈಶಾನ್ಯ ಭಾಗದಲ್ಲಿ ಕಾಣಸಿಗುತ್ತವೆ ಇವು ಎರಡರಿಂದ ಹದಿನಾಲ್ಕು ಮಂಗಗಳ ಗುಂಪನ್ನು ಕಟ್ಟಿಕೊಂಡಿರುತ್ತವೆ ಧೈರ್ಯಶಾಲಿ ಗಂಡು ಆ ಗುಂಪಿನ ನೇತೃತ್ವ ವಹಿಸುತ್ತದೆ ಇದರಲ್ಲಿ ನಾಲ್ಕು ಉಪಪ್ರಭೇದಗಳನ್ನು ಗುರುತಿಸಲಾಗಿದೆ ಹದಿನೇಳನೇದಾಗಿ ಗೀಸ್ ಗೋಲ್ಡನ್ ಲಂಗೂರ್ ಇದಕ್ಕೆ ಗೋಲ್ಡನ್ ಲಂಗೂರ್ ಎಂತಲೂ ಕರೆಯುತ್ತಾರೆ ಇದು ಪಶ್ಚಿಮ ಅಸ್ಸಾಂನ ಕೊಂಚ ಭಾಗ ಮತ್ತು ಭೂತಾನ್ನ ಬ್ಲಾಕ್ ಮೌಂಟೇನ್ನ ಪಾದ ಬೆಟ್ಟಗಳಲ್ಲಿ ವಿರಳವಾಗಿ ಕಾಣಸಿಗುತ್ತವೆ ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿ ಪರಿಸರವಾದಿ ಎಡ್ವರ್ಡ್ ಪ್ರಿಚರ್ಡ್ ಗೀರ್ ಅವರು ಇವುಗಳನ್ನು ಪಾಶ್ಚಿಮಾತ್ಯ ಪ್ರಪಂಚಕ್ಕೆ ಪರಿಚಯಿಸಿದರು ಇವು ಕಪ್ಪು ಮುಖ ಹೊಂದಿದ್ದು ದೇಹವು ಕ್ರೀಮ್ನಿಂದ ಗೋಲ್ಡನ್ ಕಲರ್ನಲ್ಲಿ ಕಂಡುಬರುತ್ತದೆ ಇದುವರೆಗೂ ನೋಡಿದ್ದು ಭಾರತವನ್ನು ಕೇಂದ್ರೀಕರಿಸಿದ್ದಾಗಿತ್ತು ಭಾರತ ಉಪಖಂಡವೆಂದು ಪರಿಗಣಿಸಿದಾಗ ನಮ್ಮ ನೆರೆಹೊರೆಯ ದೇಶಗಳಲ್ಲಿ ಕಂಡುಬರುವ ಕೆಲ ಲಂಗೂರ್ ಪ್ರಭೇದಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ಒಂದನೇದಾಗಿ ಸಿಲ್ವರ್ ಲೀಫ್ ಮಂಕಿ ಸಿಲ್ವರ್ ಲಂಗೂರ್ ಎಂತಲೂ ಕರೆಯಲ್ಪಡುವ ಇದು ಮಲೇಷ್ಯಾ ಸುಮಾತ್ರಾ ಬೋರ್ನಿಯಾಗಳಿಗೆ ಸ್ಥಳೀಯವಾಗಿದೆ ಇದು ಕರಾವಳಿ ಮ್ಯಾಂಗ್ರೋವ್ ಅರಣ್ಯಗಳಲ್ಲಿ ವಾಸ ಮಾಡುತ್ತದೆ ಎರಡನೇದಾಗಿ ಪರ್ಪಲ್ ಫೇಸ್ಡ್ ಲಂಗೂರ್ ಇದು ಶ್ರೀಲಂಕಾಕ್ಕೆ ಸ್ಥಳೀಯವಾಗಿದೆ ಇದುವರೆಗೂ ಹದಿನೇಳು ದೇಶೀಯ ಲಂಗೂರುಗಳು ಮತ್ತು ಎರಡು ವಿದೇಶಗಳಲ್ಲಿ ಕಂಡುಬರ್ತಕ್ಕಂತಹ ಲಂಗುರುಗಳ ಬಗ್ಗೆ ತಿಳಿದದ್ದಾಯಿತು ಇನ್ನು ಮಕಾಕ್ಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ